ನಮಸ್ತೆ ವೀಕ್ಷಕರೇ, ಅತಿಥಿ ವೇದಿಕೆ ಅ ಜರ್ನಿ ಆಫ್ ಲೈಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಗೀತ ಲೋಕದಲ್ಲಿ ಸಾಧನೆ ಮಾಡಿರುವವರು ಹಲವಾರಿದ್ದಾರೆ. ಕೆಲವರು ಹಾಡನ್ನು ಹಾಡುವ ಮೂಲಕ ಪ್ರಸಿದ್ಧಿ ಪಡೆದಿರ್ತಾರೆ, ಇನ್ನು ಕೆಲವರು ವಾದ್ಯಗಳನ್ನು ನುಡಿಸುವುದರ ಮೂಲಕ ಪ್ರಸಿದ್ಧಿ ಪಡೆದಿರ್ತಾರೆ. ಹೀಗಿರುವಾಗ ಸ್ಯಾಕ್ಸೋಫೋನ್ ಕ್ಷೇತ್ರದಲ್ಲಿ ಪುರುಷರು ಹೆಚ್ಚಾಗಿ ಕಾಣಿಸಿಕೊಳ್ತಾರೆ. ಅಂಥದ್ರಲ್ಲಿ ಒಬ್ಬ ಮಹಿಳೆಯಾಗಿ ಸ್ಯಾಕ್ಸೋಫೋನ್ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವಂತಹ ಅಂಜಲಿ ಶಾನ್ಭೋಗ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಂಜಲಿ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ. ಓಕೆ ಅಂಜಲಿ ಅವರೇ, ಈಗ ಸ್ಯಾಕ್ಸೋಫೋನ್ ಇದರ ಬಗ್ಗೆ ಕೇಳುವ ಮುನ್ನ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ನನ್ನ ಅಮ್ಮ ಅಪ್ಪ ಹಾಗೂ ತಮ್ಮನ ಜೊತೆ ವಾಸಿಸ್ತೇನೆ. ನನ್ನ ಅಪ್ಪನ ಹೆಸರು ನಾರಾಯಣ್ ಶಾನ್ಭೋಗ್ ಅಂತ, ಈಸ್ ಅ ಬಿಸ್ನೆಸ್ ಮ್ಯಾನ್. ಆ್ಯಂಡ್ ನನ್ನ ಅಮ್ಮ ನಯನಾ ಶಾನ್ಭೋಗ್ ಅಂತ, ಅವರು ಹೌಸ್ ವೈಫ್ ಆಗಿದ್ದಾರೆ. ನನ್ನ ತಮ್ಮ ಅನು ಶಾನ್ಭೋಗ್, ಹಿ ಪ್ಲೇಸ್ ತಬ್ಲಾ ಆ್ಯಂಡ್ ಅವರು ಸಿ ಎ ಮಾಡ್ತಿದ್ದಾರೆ. ಓಕೆ ಅಂಜಲಿ ಅವರೇ, ನಿಮಗೆ ಈ ಸ್ಯಾಕ್ಸೋಫೋನ್ ಫೀಲ್ಡ್ ಬಗ್ಗೆ ಯಾಕೆ ನಿಮಗೆ ಇದು ಕಲಿಬೇಕು ಅಂತ ಅನಿಸ್ತು? ನಿಮ್ಮ ಬಾಲ್ಯ ಹೇಗೆ ಪ್ರೇರೇಪಿಸ್ತು ನಿಮ್ಮನ್ನು? ಆ್ಯಕ್ಚುಲಿ ಇದರ ಹಿಂದೆ ಒಂದು ಸಣ್ಣ ಸ್ಟೋರಿ ಇದೆ. ನಾನಾಗಿ ಸ್ಯಾಕ್ಸೋಫೋನ್ ಚೂಸ್ ಮಾಡಿದ್ದಲ್ಲ, ನಾನು ಒಂದಿನ ನನ್ನ ಅಜ್ಜಿ ಜೊತೆ ಒಂದು ಮದುವೆಗೆ ಹೋಗಿದ್ದೆ. ಐ ವಾಸ್ ಐ ಥಿಂಕ್ 4th ಸ್ಟ್ಯಾಂಡರ್ಡ್ ಆಗ. ಅಲ್ಲಿ ಮದುವೆಗೆ ಹೋದಾಗ ಅಲ್ಲಿ ಒಬ್ಬಳು ಸಣ್ಣ ಹುಡುಗಿ ಸ್ಯಾಕ್ಸೋಫೋನ್ ಪ್ಲೇ ಮಾಡ್ತಾ ಇದ್ಲು, ಮೇ ಬಿ 8 ಇಯರ್ಸ್. ಅವರು ಸ್ಯಾಕ್ಸೋಫೋನ್ ನುಡಿಸೋದನ್ನು ಕೇಳಿ ಅಜ್ಜಿಗೆ ತುಂಬ ಇಷ್ಟ ಆಯ್ತು. ಅಂದರೆ ಅವರು ಮ್ಯೂಸಿಕ್ ಲವರ್ ನನ್ನ ಅಜ್ಜಿ, ನನ್ನ ಅಮ್ಮ ನಮ್ಮ. ಅದನ್ನು ನೋಡಿ ಅವ್ರು ಹೇಳಿದರು, ನೋಡು ಆ ಹುಡುಗಿ ಸ್ಯಾಕ್ಸೋಫೋನ್ ಹಿಡ್ಕೊಂಡು ಎಷ್ಟು ಚಂದ ಕಾಣ್ತಿದ್ದಾಳೆ. ಆ್ಯಂಡ್ ಆ ದಿನ ಅವಳು ಅವರ ಇಷ್ಟವಾದ ಭಜನೆ ಹಾಡುಗಳನ್ನು ನುಡಿಸ್ತಾ ಇದ್ಲು, ಅವ್ರಿಗೆ ತುಂಬ ಇಷ್ಟ ಆಯಿತು. ಅವ್ರು ಅಲ್ಲೇ ಕುತ್ಕೊಂಡಿದ್ರು. ಆಗ ಅವರಿಗೂ ಅನಿಸಿತು, ನನ್ನ ಮೊಮ್ಮಗಳು ಕೂಡ ಹೀಗೆ ಸ್ಯಾಕ್ಸೋಫೋನ್ ನುಡಿಸಿದ್ರೆ ಎಷ್ಟು ಚೆನ್ನಾಗಿ ಕೇಳ್ಬೋದು, ಆ್ಯಂಡ್ ನನಗೂ ಒಂದು ಹೆಮ್ಮೆ ಅನಿಸುತ್ತೆ ನನ್ನ ಮಗಳು ಮೊಮ್ಮಗಳು ಸ್ಯಾಕ್ಸೋಫೋನ್ ನುಡಿಸ್ತಾಳೆ ಅಂತ. ಸೊ ಅವ್ರ ಮನೆಗೆ ಬಂದು ನನ್ನ ಅಪ್ಪ ಅಮ್ಮನ ಹತ್ರ ಹೇಳಿದರು, ಅಲ್ಲಿ ಒಬ್ಬಳು ಸ್ಯಾಕ್ಸೋಫೋನ್ ನುಡಿಸ್ತಾ ಇದ್ಲು, ಇವಳಿಗೂ ಯಾಕೆ ಹಾಕಲ್ಲ ಸ್ಯಾಕ್ಸೋಫೋನ್ ಕ್ಲಾಸ್ಗೆ ಅಂತ. ಫಸ್ಟಿಗೆ ನನಗೆ ಮ್ಯೂಸಿಕ್ ಬಗ್ಗೆ ಏನೂ ಗೊತ್ತಿಲ್ಲ. 4th ಸ್ಟ್ಯಾಂಡರ್ಡಲ್ಲಿ ನಮಗೆ ಅದು ಮೆಚುರಿಟಿ ಇರಲ್ಲ, ಸೊ ವಿಲ್ ನಾಟ್ ನೋ ದ ಇಂಪಾರ್ಟೆನ್ಸ್ ಆಫ್ ಮ್ಯೂಸಿಕ್. ಸೊ ನಾನು ಇಲ್ಲ ಅಮ್ಮ, ನನಗೆ ಇಷ್ಟ ಇಲ್ಲ, ನನಗೆ ಸ್ಯಾಕ್ಸೋಫೋನ್ ನುಡಿಸೋದು, ಮ್ಯೂಸಿಕ್ ಬಗ್ಗೆ ನನಗೆ ಗಂಧ ಗಾಳಿ ಗೊತ್ತಿಲ್ಲ, ಏನು ಸ್ಯಾಕ್ಸೋಫೋನ್ ನುಡಿಸ್ತೇನೆ ನಾನು ಅಂತ ಅತ್ತೆ, ನಾನು ಬೇಡ ನಾನು ಹೋಗಲ್ಲ ಅಂತ. ಅಂದರೆ ಅಜ್ಜಿ ಹಾಕು ಹಾಕು ಅಂತ ಹೇಳ್ತಾ ಇದ್ರು ಅಪ್ಪ ಅಮ್ಮನಿಗೆ. ಮತ್ತೆ ನನ್ನ ಅಪ್ಪ ಹೇಳಿದರು, ಪರವಾಗಿಲ್ಲ ನಾನು ಹೋಗಿ ಗುರುಗಳನ್ನು ಹುಡುಕ್ತೇನೆ, ಮತ್ತು ಅಲ್ಲಿ ಹೋಗಿ ನಿಮಗೆ ಸ್ಯಾಕ್ಸೋಫೋನ್ ನುಡಿಸ್ಲಿಕ್ಕೆ ಆದರೆ ಮುಂದುವರಿಸು, ಇಲ್ಲಾಂದರೆ ಬಿಡು ಅಂತ. ಆಗ ನಾನು ನನಗೆ ಅಪ್ಪ ಅಮ್ಮ ಕರ್ಕೊಂಡು ಹೋದರು ಸುಂದರ ಶೇರಿಗಾರ ಹತ್ರ, ಅಲ್ಲಿ ಊರಲ್ಲಿರುವವರು ನನ್ನ ಗುರುಗಳು. ಅಲ್ಲಿ ಹೋಗಿ ನನ್ನ ಗುರುಗಳನ್ನ ನನ್ನ ನೋಡಿ ಹೇಳಿದರು, ಇವಳು ಇಷ್ಟು ಚಿಕ್ಕವಳಿದ್ದಾಳೆ, ಅವಳು ತುಂಬ ಗಿಡ್ಡ, ಇಷ್ಟು ಸಣ್ಣ ವಯಸ್ಸಲ್ಲಿ ಅವಳಿಗೆ ಸ್ಯಾಕ್ಸೋಫೋನ್ ಎಟ್ಕಿಲಿಕ್ಕಿಲ್ಲ ಅಂದರೆ ನನ್ನ ಹೈಟ್ ಮತ್ತು ಇದು. ಮತ್ತು ಅವ್ರು ಹೇಳಿದರು, ಪರವಾಗಿಲ್ಲ ಟ್ರೈ ಮಾಡೋಣ, 2 ದಿಂಬು ಇಟ್ಟು ಅದರ ಮೇಲೆ ಕುತ್ಕೊಳಿಸಿ ನನಗೆ ಸ್ಯಾಕ್ಸೋಫೋನ್ ಹೈಟ್ ಬರೋ ಹಾಗೆ ಮಾಡಿದರು. ಫಸ್ಟ್ ದಿನ ನನಗೆ ಗಾಳಿ ಹಾಕೋಗೆ ಸೌಂಡೇ ಬರಲಿಲ್ಲ. ನಾನು ಹೇಳಿದೆ ಅಪ್ಪ ಅಮ್ಮನ ಹತ್ರ, ನೋಡು ನಾನು ಹೇಳಿದೆ ಅಲ್ವ ನಂಗೆ ಬರೋದೇ ಇಲ್ಲ ಅಂತ. ಆಗ ಗುರುಗಳು ಏನು ಹೇಳಿದರು ಅಂದರೆ, ನೋಡು ನಾನು ಸ್ಯಾಕ್ಸೋಫೋನ್ ಕಲಿವಾಗ ನನಗೂ ಒಂದು ಸ್ವರನೂ ಬಂದಿರಲಿಲ್ಲ ಫಸ್ಟ್. ಪ್ರಯತ್ನ ಪಟ್ಟರೆ ಮಾತ್ರ ಫಲ ಸಿಗೋದಲ್ವಾ, ನೆಕ್ಸ್ಟ್ ಡೇ ಬಾ ನೋಡು ಖಂಡಿತ ಬರುತ್ತೆ, ಒಳ್ಳೆ ಮಾಡಿ ಶ್ರದ್ಧೆಯಿಂದ ಇದು ಮಾಡು ಅಂತ. ನೆಕ್ಸ್ಟ್ ಡೇ ಹೋದಾಗ ಸ್ಯಾಕ್ಸೋಫೋನ್ ಸೌಂಡ್ ಬಂತು. ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು, ವಾ ಇಷ್ಟು ಬೇಗ ಬಂತ ಅಂದರೆ, ಸೆಕೆಂಡ್ ಡೇಗೆ ಸ್ಯಾಕ್ಸೋಫೋನ್ ಸೌಂಡ್ ಬಂತಲ್ವಾ. ಆಗ ನನಗೆ ಅನಿಸಿತು, ಹಾಂ ನನಗೆ ಒಂದು ಸ್ವರ ಬರ್ತದೆ, ಇನ್ನು ನೋಡಬೇಕು, ಚಾಲೆಂಜ್ ಆಗಿ ತಗೊಂಡೆ, ಇನ್ನು ನಾನು ಬಾರಿಸ್ಲೇಬೇಕು ಅಂತ. ಹಾಗೆ ಓಕೆ, ನೀವು ಸ್ಯಾಕ್ಸೋಫೋನ್ ಕಲಿತೀರಿ ಅನ್ನುವಾಗ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರಿ, ಹಾಗೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾವ ರೀತಿಯಲ್ಲಿ ನಿಮ್ಮನ್ನು ಸಪೋರ್ಟ್ ಮಾಡಿದರು? ಮೊದಲಲ್ಲಿ ಏನಂದರೆ ಸ್ಯಾಕ್ಸೋಫೋನ್ ಈಸ್ ಅ ಮಂಗಳವಾದ್ಯ, ಅಂದರೆ ಮೊದಲು ನಾವು ಕಲಿಬೇಕಾದ್ರೆ ನಾವು ನನ್ನ ಗುರುಗಳ ಜೊತೆ ಮದುವೆ ಫಂಕ್ಷನ್ಗೆ ಹೋಗ್ತಿದ್ದೆ. ಆ್ಯಂಡ್ ಸಣ್ಣ ಸಣ್ಣ ಪ್ರೋಗ್ರಾಮ್ಗಳಿಗೆ ನನ್ನ ಗುರುಗಳ ಜೊತೆ ನಾನು ಸ್ಯಾಕ್ಸೋಫೋನ್ಗೆ ಹೋಗ್ತಿದ್ದೆ. ಅಂದರೆ ಅವ್ರ ಪ್ರೋಗ್ರಾಮ್ ಮಧ್ಯೆ ನನಗೆ ಸ್ವಲ್ಪ ಒಂದೊಂದು ಸಾಂಗ್ ಹಣ್ಣುಡ್ಸೋದು ಹಾಗೆಲ್ಲ ಮಾಡ್ತಿದ್ರು. ಆಗ ನನ್ನ ಪೇರೆಂಟ್ಸ್ ತುಂಬ ಸಪೋರ್ಟ್, ನನ್ನ ಅಜ್ಜಿ ನನ್ನ ಅಮ್ಮ ಅಪ್ಪ ನನ್ನ ಗುರುಗಳು ತುಂಬ ಸಪೋರ್ಟ್ ಮಾಡಿದರು. ಬಟ್ ರಿಲೇಟಿವಲ್ಲಿ ಅಂದರೆ ಅವರಿಗೆ ನಾನು ಮದುವೆ ಹೋಗಿ ಸ್ಯಾಕ್ಸೋಫೋನ್ ನುಡಿಸೋದು ಎಲ್ಲ ಇಷ್ಟ ಆಗಿರಲಿಲ್ಲ, ಏನೇನೋ ಹೇಳ್ತಿದ್ರು. ಬಟ್ ಇಟ್ಸ್ ಓಕೆ, ನನ್ನ ಅಪ್ಪ ಅಮ್ಮ ಹೇಳಿದರು ನೀನು ಶ್ರಮ ಪಡ್ತಾ ಮುಂದುವರಿಸು,
ಮುಂದೆ ಒಂದಿನ ನೀನು ಆ ಸ್ಥಾನಕ್ಕೆ ಬಂದಾಗ ನಿಂಗೆ ಅದು ಅದರ ಎಲ್ರಿಗೂ ಅದರ ಮಹತ್ವ ಗೊತ್ತಾಗ್ತದೆ ಅಂತ ಹಾಗೆ ಹುರಿದುಂಬಿಸ್ತಾ ಇದ್ರು ನನ್ನ ಪೇರೆಂಟ್ಸ್. ಓಕೆ, ನೀವು ಮದುವೆ ಸಮಾರಂಭದಲ್ಲಿ ನುಡಿಸ್ತಿದ್ರಿ ಅಂತ ಹೇಳಿದ್ರೆ, ಯಾವುದಾದ್ರೂ ಮದುವೆ ಸಮಾರಂಭದಲ್ಲಿ ನುಡಿಸ್ತಾ ಇರುವಾಗ ಅಥವಾ ಅಲ್ಲಿ ಬಂದವರು ಏನಾದರೂ ಹೇಳಿದ್ಯಾ ಅಥವಾ ಮೆಮೋರಿಯಬಲ್ ಏನಾದರೂ ಮೂಮೆಂಟ್ ಇದೆಯಾ? ಅಂದರೆ ಈಗಲೂ ನುಡಿಸ್ತೇನೆ ನನ್ನ ಮದುವೆಗೆ. ಅದು ಅಂದರೆ ದಟ್ ವಾಸ್ ದ ಪ್ಲಾಟ್ಫಾರ್ಮ್ ವಿಚ್ ಗಿವ್ ಮೀ ಸಚ್ ಇಂಪಾರ್ಟೆಂಟ್ ಇದು. ಸೊ ಈಗಲೂ ನಾನು ಮದುವೆ ಸಮಾರಂಭಗಳಲ್ಲಿ ನುಡಿಸ್ತೇನೆ. ಮೇ ಬಿ ಕಾರ್ಪೊರೇಟ್ ಫಂಕ್ಷನ್, ಬರ್ಡೇ ಫಂಕ್ಷನ್, ಏನೇ ಆಗಲಿ ನಾನು ಎಲ್ಲ ಪ್ರೋಗ್ರಾಮ್ಗೂ ಕಾರ್ಯಕ್ರಮ ನೀಡ್ತೇನೆ. ಇಲ್ಲ ಅಂದರೆ ಅಲ್ಲಿ ಸ್ಯಾಕ್ಸೋಫೋನ್ ನುಡಿಸುವಾಗ ಎರಡು ಮೆಂಟಾಲಿಟಿ ಪೀಪಲ್ ಕೂಡ ಇರ್ತಾರೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಸೊ ನಾವು ಪಾಸಿಟಿವನ್ನು ತಗೊಳ್ಬೇಕು, ನೆಗೆಟಿವನ್ನು ತಗೊಳ್ಬೇಕು, ಬಟ್ ಅದನ್ನ ಏನಂದರೆ ನಾವು ಹಠವಾಗಿ ಮುಂದುವರಿಸಬೇಕು ಹಾಗೆ. ಓಕೆ, ಈಗ ನೀವು ಸ್ಯಾಕ್ಸೋಫೋನ್ ಅಂತ ಒಂದು ಚೂಸ್ ಮಾಡಿದ್ರಿ, ಸೊ ಹುಡುಗಿಯಾಗಿ ನೀವು ಸ್ಯಾಕ್ಸೋಫೋನನ್ನು ನುಡಿಸ್ತೀರಿ ಅನ್ನುವಾಗ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸುತ್ತಮುತ್ತಲಿರುವವರು ನಿಮ್ಮನ್ನು ಹೇಗೆ ನೋಡಿದ್ರು ಅಥವಾ ಸಪೋರ್ಟ್ ಮಾಡಿದ್ರ, ಏನಾದರೂ ವಿಷಯಗಳನ್ನು ಒಂದು ಕಮೆಂಟ್ ಕೊಟ್ರ ಹೇಗೆ? ನಾನು ಹೇಳಿದಾಗೆ ಅದೇ ಅಂದರೆ ರಿಲೇಟಿವ್ಸ್ ಏನಂದರೆ ಅವರು ಈಗ ಸಿಂಗಿಂಗ್ ಆದರೆ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ, ದೊಡ್ಡ ದೊಡ್ಡ ಫಂಕ್ಷನ್ಗೆ ಹಾಡೋದು, ಮದುವೆಗೂ ಹಾಡ್ತಾರೆ, ಈಗೀಗ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಏನಂದರೆ ಸ್ಯಾಕ್ಸೋಫೋನ್ ಅಂದರೆ ಒಂಥರ ಸೈಡ್ ಕಾಸ್ಟ್ ಆಗಿ ನೋಡೋದಿತ್ತು ಅವರು, ಅದೇನು ಗೊತ್ತಿಲ್ಲ. ಬಟ್ ಈಗ ಅದು ಮೆಂಟಾಲಿಟಿ ಚೇಂಜ್ ಆಗಿದೆ. ಈಗ ಒಂದು ಮದುವೆಗೆ ನುಡಿಸೋದಂದ್ರೆ ಅದು ದೊಡ್ಡ, ಅಂದರೆ ಈಗ ಕದ್ರಿ ಗೋಪಾಲನಾಥ್ ಅವರು ಕೂಡ ನುಡಿಸ್ತಾರೆ ಮದುವೆಗೆ. ಸೊ ಹುಡುಗಿ ಅಂತ ಏನಿಲ್ಲ, ಅವರಿಗೆ ಸ್ಯಾಕ್ಸೋಫೋನ್ ಅಂದ್ರೇ ಇದಿತ್ತು ಮುಂಚೆ. ಓಕೆ ಅಂಜಲಿ ಅವರೇ, ಈಗ ನೀವು ಸ್ಯಾಕ್ಸೋಫೋನ್ ನುಡಿಸ್ತೀರಿ, ಸೊ ನಿಮ್ಮ ಮೊದಲ ಸ್ಟೇಜ್ ಪರ್ಫಾರ್ಮೆನ್ಸ್, ಮೊದಲು ನೀವು ಒಂದು ಸ್ಟೇಜ್ ಹತ್ತಿದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ. ನಾನು ಆ್ಯಕ್ಚುಯಲ್ ಪ್ರೋಗ್ರಾಮ್ ಕೂಡ ಮೊದಲು ಒಂದು ದೇವಸ್ಥಾನದಲ್ಲಿ ಸೇವೆ ಮಾಡಿದ್ದೆ. ಓಕೆ, ಅಂದರೆ ನನ್ನ ಗುರುಗಳು ಹೇಳಿದರು ನೀನು ಅಲ್ಲಿ ಒಂದು ಸೇವೆ ಕೊಟ್ಟೆ ಮತ್ತು ವೇದಿಕೆ ಇರಬೇಕು ಅಂತ. ಹಾಗೆ ಅಲ್ಲಿವರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಾನು ನನ್ನ ಮೊದಲ ಸೇವೆ ನೀಡಿದೆ. ಮತ್ತು ಅಲ್ಲಿಂದ ನನ್ನ ಜರ್ನಿ ಒಳ್ಳೆಯಾಗಿ ಶುರುವಾಯಿತು. ಓಕೆ, ಈ ನಿಮ್ಮ ಜರ್ನಿಯಲ್ಲಿ ನಿಮ್ಮ ಮೆಮೊರಿಯಬಲ್ ಮೂಮೆಂಟ್ ಯಾವುದು ಅಂತ ಹೇಳ್ತೀರಿ? ತುಂಬ ಇದೆ ಮೆಮೊರಿಯಬಲ್ ಮೂಮೆಂಟ್ಸ್. ಲೈಕ್ ನಾನು 8th 9th ಸ್ಟ್ಯಾಂಡರ್ಡ್ ಇರುವಾಗ ನನಗೆ ಲಕ್ಷ ದೀಪೋತ್ಸವ ಧರ್ಮಸ್ಥಳದಲ್ಲಿ ಪ್ರೋಗ್ರಾಮ್ ಇತ್ತು. ಅಲ್ಲಿ ಆಗ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನನಗೆ ಏನು ಚಿನ್ನದ ಸರ ಹಾಕಿದ್ರು. ಅಂದರೆ ಅವ್ರು ಆ್ಯಕ್ಚುಲಿ ಬಂದಿರಲಿಲ್ಲ ಪ್ರೋಗ್ರಾಮ್ ನೋಡಲಿಕ್ಕೆ, ಬಟ್ ಅವ್ರ ಮನೆಯಲ್ಲಿ ಡೈರೆಕ್ಟ್ ಟೆಲಿಕಾಸ್ಟ್ ಆಗ್ತಿತ್ತಲ್ವ, ಅದನ್ನ ನೋಡ್ತಾ ಇದ್ರು. ಅವ್ರಿಗೆ ತುಂಬ ಇಷ್ಟ ಆಯಿತು. ಸೊ ಅವರು ಸ್ಟ್ರೀಟ್ ಅಲ್ಲಿ ವೆನ್ಯೂಗೆ ಬಂದು ನನಗೆ ಸರ್ಪ್ರೈಸ್ ಆಗಿ ಒಂದು ಚಿನ್ನದ ಪದಕ ಹಾಕಿದ್ರು ಆ ಟೈಮಲ್ಲಿ. ಅದೊಂದು ಮೆಮೊರಿಯಬಲ್ ಮೂಮೆಂಟ್. ಮತ್ತು ಇನ್ನೂ ತುಂಬ ಮೆಮೊರಿಯಬಲ್ ಮೂಮೆಂಟ್ಸ್ ಇದೆ. ಫಸ್ಟ್ ಆಲ್ಬಮ್ ರಿಲೀಸ್ ಆಗಲಿ, ಮತ್ತು ಏನು ತುಂಬ ಅಂದರೆ ಯಾವುದೇ ಒಂದು ಒಳ್ಳೆ ಫಸ್ಟ್ ಮೂಮೆಂಟ್ಸ್ ಇದೆ ಅಲ್ವ, ಎಲ್ಲನೂ ಮೆಮೊರಿಯಬಲ್ ಮೂಮೆಂಟ್ಸೇ. ಮತ್ತು ದುಬೈಯಲ್ಲಿ ಪ್ರೋಗ್ರಾಮ್ ಕೊಟ್ಟಿರೋದಾಗಲಿ, ಫಸ್ಟ್ ಪ್ರೋಗ್ರಾಮ್ ಔಟ್ಸೈಡ್ ಇಂಡಿಯಾ, ಅಲ್ಲಿಯ ರೆಸ್ಪಾನ್ಸ್ ಕಂಪೇರ್ ಟು ಇಂಡಿಯಾ, ಎಲ್ಲ ದಟ್ ವಾಸ್ ಆಲ್ ಮೆಮೊರಿಯಬಲ್ ಮೂಮೆಂಟ್ಸ್. ಓಕೆ, ನೀವೀಗ ಹೇಳಿದ್ರಿ ಮಾತಾಡ್ತಾ ಆಲ್ಬಮ್ ರಿಲೀಸ್ ಆಗಿದ್ದು ನನ್ನದೊಂದು ಮೆಮೊರಿಯಬಲ್ ಮೂಮೆಂಟ್ ಅಂತ. ಸೊ ಆಲ್ಬಮ್ ಇದರ ಬಗ್ಗೆ ನೀವು ಏನೇ ಹೇಳ್ತೀರಿ? ಆಲ್ಬಮ್ ಅಂದರೆ ನಾನು ಒಂದು 6th ಸ್ಟ್ಯಾಂಡರ್ಡ್ ಇರುವಾಗ ನನ್ನ ಗುರುಗಳು ಹೇಳಿದರು ಇಷ್ಟು ಚಿಕ್ಕ ಹುಡುಗಿ ಒಂದು ಸಣ್ಣ ಆಲ್ಬಮ್ ಮಾಡುವ ಅಂತ. ಅಂದರೆ ಸ್ವರಾಂಜಲಿ ಅಂತ ಒಂದು ಕ್ಲಾಸಿಕಲ್ ಸಿ ಡಿ ರಿಲೀಸ್ ಮಾಡಿದ್ದೆ ನಾವು, ಅದರಲ್ಲೆಲ್ಲ ಕ್ಲಾಸಿಕಲ್ ಸಾಂಗ್ಸ್, ಕರ್ನಾಟಿಕ್ ಕ್ಲಾಸಿಕಲ್. ಮತ್ತು ಅದೊಂದು ಅಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ನಂದು ಒಂದು ಆಲ್ಬಮ್ ರಿಲೀಸ್ ಆಗಂದಂಗೆ ಅದು ದೊಡ್ಡ, ಅಂದರೆ ತುಂಬ ದೊಡ್ಡ ಸಾಧನೆ ಥರ ಅನಿಸ್ತಿತ್ತು. ಅದೊಂದು ಮೆಮೊರಿಯಬಲ್ ಮೂಮೆಂಟ್. ಮತ್ತು ಅದರ ನಂತರ ತುಂಬ ರಿಲೀಸ್ ಆಯಿತು, ಲೈಕ್ ಅಲೈ ಪಾಯುದೇ, ಮೆಲೋಡೀಸ್ ಆನ್, ಎಲ್ಲ ರಿಲೀಸ್ ಆಯಿತು. ಆಲ್ ದೋಸ್ ವೇರ್ ಮೈ ಮೆಮೊರಿಯಬಲ್ ಮೂಮೆಂಟ್ಸ್. ಓಕೆ, ನೀವು ಆಲ್ಬಮ್ ಸಾಂಗ್ ಅಂತ ಹೇಳಿದ್ರಿ, ಕ್ಲಾಸಿಕಲ್ ಮಾತ್ರ ಹಾಡ್ತೀರಾ ಅಥವಾ ಫಿಲ್ಮ್ ಸಾಂಗ್ಸ್ಗಳನ್ನು ಕೂಡ ಆಲ್ಬಮ್ ಮೂಲಕ ರಿಲೀಸ್ ಮಾಡ್ತೀರಾ? ಫಸ್ಟ್ ಅಂದರೆ ನಾನು ಬೇಸಿಕ್ ಆಗಿ ಕ್ಲಾಸಿಕಲೇ ಕಲ್ತಿದ್ದು ಸ್ಯಾಕ್ಸೋಫೋನಲ್ಲಿ, ಆ್ಯಂಡ್ ಎಲ್ಲ ಕ್ಲಾಸಿಕಲೇ ನುಡಿಸ್ತಿದ್ದೆ. ಮತ್ತು ನಂಗೆ ಏನು ಅನಿಸಿತ್ತಂದರೆ ವಿ ಶುಡ್ ಬಿ ವರ್ಸಟೈಲ್, ಹೌದು ಎಲ್ಲ ಜನರು ಕೂಡ ನಾವು ಟ್ರೈ ಮಾಡಬೇಕು ಅಂತ ಅನಿಸಿತ್ತು ನನಗೆ. ಸೊ 8th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಆಗುವಾಗ ನಾನು ಫಿಲ್ಮ್ ಸಾಂಗ್ ನುಡಿಸೋದು, ಡಿವೋಷ್ನಲ್ ನುಡಿಸೋದು, ಬಟ್ ಕ್ಲಾಸಿಕಲ್ ಬೇಸ್ ಫೌಂಡೇಶನ್ ಇದ್ದಿದ್ದರಿಂದ ನನಗೆ ಯಾವ ಜನರು ಕೂಡ ಪ್ಲೇ ಮಾಡೋದು ನಾವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಯಾವ ಜನರು ಕೂಡ ಈಸಿ ಅನಿಸುತ್ತೆ. ಸೊ ಬಾಲಿವುಡ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಈಗೀಗ ಜನ್ರೇಷನ್ ಏನಂದರೆ ಖಾಲಿ ಕ್ಲಾಸಿಕಲ್ ನುಡಿಸಿದರೆ ಅವ್ರಿಗೆ ಇಷ್ಟ ಆಗಲ್ಲ, ದೇ ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ಯೂಷನ್, ಬಾಲಿವುಡ್ ಎಲ್ಲನೂ ಅಂದರೆ
ಯೂಟ್ಯೂಬಿಂದ ಕಲಿಕೆಗೆ ಸ್ಟಾರ್ಟ್ ಮಾಡಿದೆ ನಾನು ಬಾಲಿವುಡ್ ಎಲ್ಲ ಬೇರೆ ಬೇರೆ ಪ್ಲೇಯರ್ಸ್ ಪ್ಲೇ ಮಾಡಿರೋದನ್ನು ಕೇಳಿ ಮನೇಲಿ ಪ್ರಾಕ್ಟೀಸ್ ಮಾಡೋದು ಆ್ಯಂಡ್ ನಂಗೆ ತುಂಬ ಇಷ್ಟ ಎಲ್ಲ ಜನ ನುಡಿಸೋದು ಸ್ಯಾಕ್ಸೋಫೋನಲ್ಲಿ ನನಗೆ ಇಷ್ಟ. ಓಕೆ ಓಕೆ, ನೀವು ಅಂಜಲಿ ಅವರೇ ಈಗ ಯೂಟ್ಯೂಬ್ ಚಾನೆಲ್ ಅಂತ ಹೇಳಿದ್ರಿ, ಯೂಟ್ಯೂಬ್ ಚಾನೆಲ್ ನಿಮಗೆ ಎಷ್ಟು ಸಪೋರ್ಟ್ ಮಾಡಿತ್ತು? ಫಸ್ಟ್ ನನ್ನ ಹತ್ರ ಒಂದು ಯೂಟ್ಯೂಬ್ ಚಾನೆಲ್ ಅಂತ ಇರಲಿಲ್ಲ, ಸ್ಪೆಸಿಫಿಕ್ ಆಗಿ ಒಂದು ಇರಲಿಲ್ಲ. ಎಲ್ಲರೂ ಕೇಳ್ತಾ ಇದ್ರು, ಅಂಜಲಿ ನಿಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇಲ್ವಾ, ನಿಮ್ಮದು ವಿಡಿಯೋ ಶೇರ್ ಮಾಡ್ತೀರಾ? ಆಗ ನಂಗೆ ಅನಿಸ್ತು ಹೌದಲ್ವಾ, ನಂದು ಯೂಟ್ಯೂಬ್ ವಿಡಿಯೋ ಇಲ್ಲ, ತುಂಬ ಜನರು ಕೇಳ್ತಾ ಇರ್ತಾರೆ ನಿಮ್ಮ ಯೂಟ್ಯೂಬ್ ವಿಡಿಯೋ ಇಲ್ಲಿ ಯೂಟ್ಯೂಬ್ ವಿಡಿಯೋ ಇಲ್ಲಿ ಅಂತ. ನನಗೆ ಆಗ ಅನಿಸಿತ್ತು ಹೌದು, ಒಂದು ರೆಕಾರ್ಡಿಂಗ್ ಮಾಡಬೇಕು, ರೆಕಾರ್ಡಿಂಗ್ ಮಾಡಿ ವಿಡಿಯೋ ಶೂಟ್ ಮಾಡಿ ಯೂಟ್ಯೂಬಲ್ಲಿ ಹಾಕಲೇಬೇಕು ಅಂತ. ಅದರಿಂದ ಏನು ಎಫೆಕ್ಟ್ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ. ಫಸ್ಟ್ ಸಾಂಗ್ ಅಂದರೆ ಮೇತೆನು ಸಂಜಾವ ನಾನು ರೆಕಾರ್ಡ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಿದೆ. ಅದಕ್ಕೊಂದು ಸಿಕ್ಕ ರೆಸ್ಪಾನ್ಸ್ ಇದೆ ಅಲ್ವಾ, ತುಂಬ ಇಟ್ಸ್ ಅ ಬಿಗ್ ಹ್ಯೂಜ್ ರೆಸ್ಪಾನ್ಸ್. ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆಗ ನಂಗೆ ತಿಳಿತು ಯೂಟ್ಯೂಬ್ ಇಂಪಾರ್ಟೆನ್ಸ್ ಅಂದರೆ. ಅದನ್ನು ನೋಡಿನೇ ನನಗೆ ಫ್ರಮ್ ಆಲ್ ಓವರ್ ದಿ ವರ್ಲ್ಡ್ ರೆಸ್ಪಾನ್ಸ್ ಸಿಕ್ತಿತ್ತು. ಮೇ ಬಿ ಅಲ್ಲಿ ಕಮೆಂಟ್ಸ್ ಓದಿದರೆ ನಿಮಗೆ ಶ್ರೀಲಂಕಾದಿಂದ ಆಗಲಿ ಅಂದರೆ ದುಬೈಯಿಂದ ಯು ಎಸ್ ಇಂದ ಎಲ್ಲ ಕಮೆಂಟ್ಸ್ ಬರುತ್ತೆ. ಅದನ್ನು ನೋಡಿ ನಂಗೆ ಅನಿಸ್ತು ಹೌದಲ್ವಾ, ಎಷ್ಟು ಈಸಿಲಿ ರೀಚ್ ಆಗಿದೆ, ಫ್ರೀ ಆಫ್ ಕಾಸ್ಟ್ ನಿಮಗೆ ರೀಚ್ ಆಗುತ್ತೆ ಅದು ಮ್ಯೂಸಿಕ್. ಅದನ್ನು ನೋಡಿ ನಂಗೆ ಮತ್ತು ನಂದು ಈಗ ವ್ಯೂಸ್ 7 million ವ್ಯೂಸ್ ಆಗಿದೆ ಆ್ಯಂಡ್ ಐ ಹ್ಯಾವ್ 80,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ. ಸೊ ನಾನು ಅಪ್ಡೇಟ್ ಮಾಡ್ತಾ ಇದ್ದೆ ಅಂದರೆ 6 months ಒಮ್ಮೆ ಒಂದು ಯೂಟ್ಯೂಬ್ ವಿಡಿಯೋ ಹಾಕೋದು ಅಂದರೆ ರೀಸೆಂಟ್ ಒಂದೂವರೆ ವರ್ಷ ಆಯ್ತು ಅಷ್ಟೇ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನಲ್. ಹಾಗಾದರೆ ನಿಮ್ಮ ಒಂದು ಸೆಕ್ಸೋಫೋನ್ ಕಲೆಗೆ ನಿಮ್ಮ ಯೂಟ್ಯೂಬ್ ಕೂಡ ಒಂದು ಸಹಾಯ ಆಯಿತು. ವೆರಿ ವೆರಿ ಮಚ್. ಓಕೆ ಓಕೆ ಅಂಜಲಿ ಅವರೇ, ಈಗ ನಿಮ್ಮ ವಿದ್ಯಾಭ್ಯಾಸ ಆದ ನಂತರ ನೀವೇನಾದರೂ ಜಾಬ್ ಮಾಡ್ತಾ ಇದ್ದೀರಾ? ನಾನು ನನ್ನ ಇಂಜಿನಿಯರಿಂಗ್ ನಿಟ್ಟೆಯಲ್ಲಿ ಮಾಡಿದೆ, ಕಂಪ್ಲೀಟ್ ಮಾಡಿದೆ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್. ಅಲ್ಲಿಯ ಪ್ಲೇಸ್ಮೆಂಟಲ್ಲೇ ನನಗೆ ರೋಬೋಸಾಫ್ಟಲ್ಲಿ ಪ್ಲೇಸ್ ಆಗಿದ್ದೆ ನಾನು. 6 months ಇಂಟರ್ನ್ಶಿಪ್ ರೋಬೋಸಾಫ್ಟಲ್ಲೇ ಕಂಪ್ಲೀಟ್ ಮಾಡಿದೆ. ಆಮೇಲೆ ಏನಂತ ಆಯ್ತಂದರೆ ನನ್ನ ಟ್ರೈನರ್ ಹೇಳಿದರು, ನೀವು ಇದರಲ್ಲಿ ತುಂಬ ಒಳ್ಳೆ ಸಾಧನೆ ಮಾಡ್ತಾ ಇದ್ದೀರಿ, ಇಟ್ಸ್ ಬೆಟರ್ ಯು ಕಂಟಿನ್ಯೂ ಸ್ಯಾಕ್ಸೋಫೋನ್. ಐ ಟಿಗೆ ಎಂಟರ್ ಆದರೆ ನಮಗೆ ಫುಲ್ಲಿ ಡೆಡಿಕೇಟ್ ಮಾಡಲಿಕ್ಕೆ ಆಗಲ್ಲ ಮ್ಯೂಸಿಕ್ಗೆ, ಅಂದರೆ ರಜೆ ಸಿಗೋದು ತುಂಬ ಕಮ್ಮಿ. ಒಂದೊಂದು ಪ್ರೋಗ್ರಾಮ್ ಬಂದಾಗ ನಮಗೆ ರಜೆಗೋಸ್ಕರ ಎಚ್ ಆರ್ ಹತ್ರ ಪರ್ಮಿಷನ್ ಕೇಳೋದು, ಆ್ಯಂಡ್ ಪ್ರೋಗ್ರಾಮ್ ಇದೇ ಸ್ಪೆಸಿಫಿಕ್ ಡೇಟ್ಗೆ ಬರುತ್ತೆ, ಸಂಡೆಗೆ ಬರುತ್ತೆ ಅಂತ ಇರಲ್ಲ. ಸೊ ವೀಕ್ ಡೇಸ್ ಎಲ್ಲ ಬರ್ತಾ ಇರುತ್ತೆ. ಬ್ಯಾಂಗ್ಳೂರ್ ಹೋಗಬೇಕಾದ್ರೆ 2 days ಲೀವ್ಸ್ ತಗೊಳ್ಬೇಕು, ಅದೆಲ್ಲ ತುಂಬ ಕಷ್ಟ ಐ ಟಿ ಫೀಲ್ಡಲ್ಲಿ, ಬಿಕಾಸ್ ಅಲ್ಲಿ ಪ್ರಾಜೆಕ್ಟ್ ಇದ್ರೆ ನೀವು ರೆಸೈನ್ ಆಗಿರ್ತೀರ ಆ್ಯಂಡ್ ಲೀವ್ಸ್ ಸಿಗೋದೇ ಇಲ್ಲ. ಸೊ ಅವ್ರು ಸಜೆಸ್ಟ್ ಮಾಡಿದ್ರು ಯು ಬೆಟರ್ ಕಂಟಿನ್ಯೂ ಮ್ಯೂಸಿಕ್ ಆ್ಯಂಡ್ ಏನಾದರೂ ಹೈಯರ್ ಅಚೀವ್ಮೆಂಟ್ಸ್ ಮಾಡಿ. ಓಕೆ ಅಂಜಲಿ ಅವರೇ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ಲಿಕ್ಕಿದ್ದೇನೆ, ಅದಕ್ಕೂ ಮುನ್ನ ನೀವು ನುಡಿಸಿದಂಥ ಒಂದು ವಿಡಿಯೋ ತುಣುಕನ್ನು ನೋಡ್ಕೊಂಬರೋಣ. ಎಸ್ ವೀಕ್ಷಕರೇ, ಅಂಜಲಿ ಅವರು ನುಡಿಸಿದಂಥ ಒಂದು ವಿಡಿಯೋ ತುಣುಕನ್ನು ನೋಡ್ಕೊಂಬರೋಣ. Thank you.
ಎಸ್ ವೀಕ್ಷಕರೇ, ಅಂಜಲಿ ಶಾನ್ಭೋಗ್ ಅವರು ನುಡಿಸಿದಂಥ ಅದ್ಭುತವಾದ ಸೆಕ್ಸೋಫೋನ್ ಇನ್ಸ್ಟ್ರೂಮೆಂಟಲ್ ವಿಡಿಯೋನ ನೋಡ್ಕೊಂಬಂದ್ವಿ. ಓಕೆ ಅಂಜಲಿ ಅವರೇ, ಇತ್ತೀಚೆಗೆ ನಿಮ್ಮ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ, ನಿಮಗೆ ಇದರಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಹೇಗೆ ಚಾನ್ಸ್ ಸಿಕ್ತು? ಇದಕ್ಕೂ ಮೇನ್ ಕಾರಣ ಯೂಟ್ಯೂಬ್. ಓಕೆ, ಅಲ್ಲಿ ಯೂಟ್ಯೂಬಲ್ಲಿ ನೋಡಿ, ಅದರ ಪ್ರೊಡಕ್ಷನ್ ಟೀಮ್ ಇದೆ ಅಲ್ವಾ, ಅವ್ರು ನನಗೆ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಹುಡುಕಿ ನನಗೆ ಕಾಲ್ ಮಾಡಿದರು. ನಾವು ತುಂಬ ಟ್ಯಾಲೆಂಟೆಡ್ ಪೀಪಲನ್ನು ಹುಡುಕ್ತಾ ಇದ್ದೇವೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಪರ್ಫಾರ್ಮೆನ್ಸ್ ಕೊಟ್ಟರೆ ನಮಗೂ ಒಂದು ಒಳ್ಳೆ ಎಂತ ಟಿ ಆರ್ ಪಿ ಸಿಕ್ಕಾಗೆ ಆಗುತ್ತೆ. ಆ್ಯಂಡ್ ಒಂದು ಹೆಣ್ಣು ಸ್ಯಾಕ್ಸೋಫೋನ್ ನುಡಿಸೋದು ತುಂಬ ಅಪರೂಪ ಅಲ್ವಾ, ಸೊ ನೀವು ಬಂದು ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು ಅಂದರು. ನನಗೆ ಆ್ಯಕ್ಚುಲಿ ರಿಯಾಲಿಟಿ ಶೋಸೆಲ್ಲ ಪಾರ್ಟಿಸಿಪೇಟ್ ಮಾಡೋದು ಇಷ್ಟ ಇರಲಿಲ್ಲ, ಯಾಕಂದರೆ ಅಲ್ಲಿ ನಾವು ಒಳಗೆ ಹೋದ್ಮೇಲೆ ಅಲ್ಲಿ ಆಗೋದೇ ಬೇರೆ, ಬಿಕಾಸ್ ಪಾಲಿಟಿಕ್ಸ್ ತುಂಬ ಇರುತ್ತೆ ಅಲ್ಲಿ. ಅಂದರೆ ಈಚೆ ಸೈಡ್ ಕರ್ನಾಟಕದವರಿಗೆ ತುಂಬ ಇದು ಮಾಡ್ತಾರೆ, ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡೋದು ಆಚೆ ಸೈಡ್ಗೆ. ಸೊ ನಾನು ಅಂದ್ಕೊಂಡೆ ಯಾಕೆ ಸುಮ್ಮನಲ್ಲಿ ಹೋಗಿ, ಬಟ್ ಅವ್ರು ಹೇಳಿದರು ಇಟ್ಸ್ ಓಕೆ, ನೀವು ಕಂಟೆಸ್ಟೆಂಟ್ ಆಗಿ ಬರದಿದ್ರು ಪರವಾಗಿಲ್ಲ, ಗೆಸ್ಟ್ ಪರ್ಫಾರ್ಮೆನ್ಸ್ ಆಗಿ ಆ್ಯಸ್ ಅ ಒನ್ ಟೈಮ್ ಪರ್ಫಾರ್ಮೆನ್ಸ್ ಕೊಟ್ಟು ಹೋಗಿ ಅಂತ. ಸೊ ನನಗೂ ಅನ್ಸ ಹೌದಲ್ವ, ಇಷ್ಟು ಒಳ್ಳೆ ಅಪರ್ಚುನಿಟಿ ಕೊಡ್ತಿದ್ದಾರೆ ನನಗೆ ಒಂದು ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ, ಅಂದರೆ ಕಲರ್ಸ್ ಅಂದರೆ ಒಂದು ಇಂಟರ್ನ್ಯಾಷನಲ್ ಟೆಲಿವಿಷನ್ ಚಾನಲ್ ಅಲ್ವಾ. ಸೊ ನಾನು ಅಲ್ಲಿ ಅವ್ರ ಹತ್ರ ಹೇಳಿದೆ ಓಕೆ ನಾವು ಖಂಡಿತ ಪರ್ಫಾರ್ಮ್ ಮಾಡ್ತೇವೆ ಹೋಗೋಣ ಅಂತ. ಓಕೆ ಅಂಜಲಿ ಅವರೇ, ಈಗ ನಮ್ಮ ಈ ಕರಾವಳಿಯ ಪ್ರತಿಭೆಯಾಗಿ ಒಂದು ಗೆಸ್ಟ್ ಆಗಿ ಅಲ್ಲಿ ಒಂದು ಕಲರ್ಸ್ ಅಲ್ಲಿ ನೀವು ಪರ್ಫಾರ್ಮೆನ್ಸ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಇಟ್ಸ್ ಮೆಮೊರೇಬಲ್, ಅದು ಸಹ ಒಂದು ಮೆಮೊರೇಬಲ್ ಮೂಮೆಂಟ್, ಯಾಕಂದರೆ ಫಸ್ಟ್ ಟೈಮ್ ನಾನು ಇಂಟರ್ನ್ಯಾಷನಲ್ ಚಾನಲಲ್ಲಿ ಪರ್ಫಾರ್ಮ್ ಮಾಡಿದ್ದಿತ್ತು. ಅಲ್ಲಿ ಹೋದಾಗ ತುಂಬ ರಿಹರ್ಸಲ್ ಇತ್ತು, ಆ್ಯಂಡ್ ರಿಹರ್ಸಲ್ಗೋಸ್ಕರ ನಾವು ತುಂಬ ಒದ್ದಾಡಿದ್ದು ಉಂಟಂದರೆ ಇಡೀ ದಿನ ರಿಹರ್ಸಲ್, ಬೆಳಿಗ್ಗೆ ಎದ್ದ ತಕ್ಷಣ ರಿಹರ್ಸಲ್, ಮತ್ತು ನಿದ್ದೆ ಮಾಡೋದೆಲ್ಲ 3:00 ಹಾಗೆಲ್ಲ ಆಗ್ತಿತ್ತು. ಆ್ಯಂಡ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡುವಾಗ ನಮಗೆ ಅಲ್ಲಿ ಒಂದು ಏನು ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ ಅಂದರೆ ಟ್ರೆಡಿಷ್ನಲ್, ಕರ್ನಾಟಕದ ಟ್ರೆಡಿಷನನ್ನು ಎಕ್ಸಿಬಿಟ್ ಮಾಡುವಂಥ ಕಾಸ್ಟ್ಯೂಮ್ ಹಾಕಬೇಕು ಅಂತ ಹೇಳಿದರು. ಸೊ ಅವ್ರು ಹೇಳಿದರು ನೀವು ಸಾರಿ ಹಾಕ್ಕೊಂಡೇ ಸ್ಯಾಕ್ಸೋಫೋನ್ ನುಡಿಸಿ, ಅದರಲ್ಲಿ ಒಂದು ಬರೋ ಇದು ಉಂಟಲ್ವ ಗೆಟಪ್ ತುಂಬ ವಿಭಿನ್ನವಾಗಿರ್ತದೆ ಅಂತ. ಅದಕ್ಕೆ ನಾನು ಅಂದ್ಕೊಂಡೆ, ಅಂದರೆ ನಾನು ನುಡಿಸೋದು ಗುಲಾಬಿ ಅಂಕೆ ಆ್ಯಂಡ್ ಸಾರಿ ಕಲ್ಚರಲ್, ಅದು ಹೇಗೆ ಮ್ಯಾಚ್ ಆಗುತ್ತೆ? ಬಟ್ ಅವ್ರು ಹೇಳ ಅದರ ಹಿಂದೆನೇ ಇರೋದು ಏನು ಟ್ವಿಸ್ಟ್ ಅಂತ. ನಾನಲ್ಲಿ ಅವರು ಕರೆದಾಗ ಸ್ಯಾಕ್ಸ್ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡೆ, ಇದು ಸಾರಿ ಹಾಕಿದ್ದೆ, ಅವರೆಲ್ಲ ಅಂದ್ಕೊಂಡ್ರು ಓ ಟ್ರೆಡಿಷ್ನಲ್ ಯಾವುದಾದ್ರು ಕ್ಲಾಸಿಕಲ್ ಸಾಂಗ್ ನುಡಿಸ್ತಾರೋ ಏನೋ ಅಂತ. ಬಟ್ ನಾನು ಗುಲಾಬಿ ಅಂಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಅವರಿಗೆಲ್ಲ ತುಂಬ ಶಾಕ್ ಆಯಿತು, ವಾವ್ ದಿಸ್ ಇಸ್ ಡಿಫ್ರೆಂಟ್ ಫ್ರಮ್ ಅವರ್ ಕಾಸ್ಟ್ಯೂಮ್ ಅಂತ. ತುಂಬ ಜನರದು ಅಂದರೆ ಒಂದು 3 seconds ಒಳಗೆ ಜನರು ಎದ್ದು ಒನ್ಸ್ ಮೋರ್ ಅಂತ ಇದು ಅಂದರೆ ಫುಲ್ ಜೋಶಲ್ಲಿ ನಮ್ಮ ಮ್ಯೂಸಿಕನ್ನು ಎಂಜಾಯ್ ಮಾಡಿದರು. ಆ್ಯಂಡ್ ಕರ್ನಾಟಕದಿಂದ ಒಂದು ಆರ್ಟಿಸ್ಟ್ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡೋದಂದರೆ ನಮಗೆಲ್ಲರಿಗೂ ನನ್ನ ಅಪ್ಪ ಅಮ್ಮನಿಗೆ ತುಂಬ ಖುಷಿಯಾಯಿತು. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ನನ್ನ ವೆಲ್ ವಿಶಸ್ ಆಗಲಿ ಫ್ರಮ್ ಉಡುಪಿ ಬ್ಯಾಂಗ್ಳೂರ್ ತುಂಬ ನನಗೆ ಕಾಲ್ ಮಾಡಿ ಅವ್ರು ಹೇಳಿದರು ಇಟ್ಸ್ ಅ ರಿಯಲಿ ಗುಡ್ ಪ್ಲಾಟ್ಫಾರ್ಮ್, ಇನ್ನೂ ನೀವು ತುಂಬ ಅಚೀವ್ ಮಾಡಬೇಕು ಅಂತ ಹಾಗೆ. ಓಕೆ ಓಕೆ ಅಂಜಲಿ ಅವರೇ, ಈಗ ನೀವು ಶ್ರೇಯಾ ಘೋಷಾಲ್ ಆಗಿರ್ಬೋದು ಅಥವಾ ಅರ್ಮಾನ್ ಮಾಲಿಕ್ ಜೊತೆಗೆ ಪರ್ಫಾರ್ಮೆನ್ಸ್ ಮಾಡಿದ್ದೀರಿ, ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದು ಏನಂದರೆ ಶ್ರೇಯಾ ಘೋಷಾಲ್ ಆ್ಯಂಡ್ ಅರ್ಮಾನ್ ಮಲ್ಲಿಕ್ ಮಿಕ್ಸ್ ಟೇಪಲ್ಲಿ ಯೂಟ್ಯೂಬಲ್ಲಿ ಒಂದು ಟಿ ಸೀರೀಸ್ನವರು ಲಾಂಚ್ ಮಾಡ್ತಾರೆ ಎವ್ರಿ ಸೀಸನ್. ಹಾಂ, ಸೊ ಈ ಸರಿ ನನಗೆ ಅದರ ಮ್ಯೂಸಿಕ್ ಕಂಪೋಸರ್ ನನಗೆ ಯೂಟ್ಯೂಬಲ್ಲಿ ಫೈಂಡ್ ಔಟ್ ಮಾಡಿ ನನಗೆ ಕಾಲ್ ಮಾಡಿ, ನೋಡಿ ನಾನು ಹೇಳಿದೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಯೂಟ್ಯೂಬ್ದು, ನೀವು ತುಂಬ ಜನರ ಕಣ್ಣಿಗೆ ಬೀಳ್ತೀರ ಯೂಟ್ಯೂಬ್ ಮೂಲಕ. ಸೊ ಅವರು ಅಲ್ಲಿ ಆ ಕಂಪೋಸರ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಹುಡುಕಿ ನನಗೆ ಕಾಲ್ ಮಾಡಿ ನೀವು ಟಿ ಸೀರೀಸ್ ಮಿಕ್ಸ್ ಟೇಪಲ್ಲಿ ಪ್ಲೇ ಮಾಡ್ತೀರಾ, ಶೂಟಿಂಗ್ ಇದೆ ಗೋರೆಗಾಂವಲ್ಲಿ ಅಂತ ಹೇಳುವಾಗ ನಂಗೆ ತುಂಬ ಶಾಕ್ ಆಯಿತು, ವಾವ್ ದಿಸ್ ಬಾಲಿವುಡ್ನವ್ರು ನಮಗೆ ಕರೆಯೋದು, ದಟ್ಸ್ ಅ ಬಿಗ್ ಅಚೀವ್ಮೆಂಟ್ ಅಲ್ವಾ. ಸೊ ಅಲ್ಲಿ ಹೋಗಿ ನಾನು ತುಂಬ ದಟ್ಸ್ ಆಲ್ಸೋ ವೆರಿ ಅಂದರೆ ತುಂಬ ವರ್ಡ್ಸ್ ಇಲ್ಲ ಅದಕ್ಕೆ. ಅಂದರೆ ನನಗೆ ಶ್ರೇಯಾ ಘೋಷಾಲ್ ಅಂದರೆ ತುಂಬ ನನ್ನ ದೊಡ್ಡ ಫ್ಯಾನ್, ಶಿ ಈಸ್ ಮೈ ಇನ್ಸ್ಪಿರೇಷನ್. ಅಂದರೆ ಅವರ ಡೌನ್ ಟು ಅರ್ತ್ ನೇಚರ್ ಆಗಲಿ, ದೊಡ್ಡ ಆರ್ಟಿಸ್ಟ್ ಬಟ್ ಶಿ ಈಸ್ ವೆರಿ ಡೌನ್ ಟು ಅರ್ತ್, ತುಂಬ ಮಾತಾಡಿದರು ಕೂಡ ನನ್ನ ಹತ್ರ. ಆ್ಯಂಡ್ ಅವ್ರ ಜೊತೆನೇ ಪರ್ಫಾರ್ಮ್ ಮಾಡೋದಂದರೆ
ನಾನು ಐ ವಾಸ್ ಫ್ಲೈಯಿಂಗ್. ಓಕೆ, ನೀವು ಅವ್ರ ಜೊತೆಗೆ ಯಾವ ಸಾಂಗನ್ನು ಪರ್ಫಾರ್ಮ್ ಮಾಡಿದ್ರಿ? ತುಮ್ ಹಿ ಹೂ ಆ್ಯಂಡ್ ರೇಣುಮಾ ಅಂತ ಎರಡು ಸಾಂಗ್ ಕಂಬೈನ್ ಮಾಡಿ. ಹೌದು, ಮಿಕ್ಸ್ ಟೇಪ್ ಅಲ್ವಾ. ಸೊ ಅದು ಎರಡು ಸಾಂಗ್ ನನಗೆ ಅವರು ಐ ಮೀನ್ ಆ ಎರಡು ಸಾಂಗನ್ನು ಒಂದೇ ಸಾಂಗ್ ಆಗಿ ಪ್ರೆಸೆಂಟ್ ಮಾಡೋದು. ಓಕೆ, ಎಸ್ ವೀಕ್ಷಕರೇ, ಅಂಜಲಿ ಶಾನ್ಭೋಗ್ ಅವರು ನುಡಿಸಿದಂಥ ಇನ್ನೊಂದು ಇನ್ಸ್ಟ್ರೂಮೆಂಟಲನ್ನು ನೋಡ್ಕೊಂಬರೋಣ. ವೀಕ್ಷಕರೇ, ಅಂಜಲಿ ಶಾನ್ಭೋಗ್ ಅವರು ನುಡಿಸಿದಂಥ ಅದ್ಭುತವಾದ ಸೆಕ್ಸೋಫೋನ್ ಇನ್ಸ್ಟ್ರೂಮೆಂಟಲ್ ವಿಡಿಯೋನ ನೋಡ್ಕೊಂಬಂದ್ವಿ. ಓಕೆ ಅಂಜಲಿ ಅವರೇ, ಈಗ ನೀವು ದುಬೈಯಲ್ಲಿ ಇಲ್ಲಿ ಊರು ಇಂಡಿಯಾ ಬಿಟ್ಟು ದುಬೈಯಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ, ಅದರ ಬಗ್ಗೆ ನೀವು ನಿಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಹಾಂ, ನನಗೆ ತುಂಬ ಆಸೆ ಇತ್ತು ಚಿಕ್ಕಂದಿನಿಂದ. ಅಂದರೆ ನನಗೆ ಇಂಡಿಯಾ ಹೊರಗೆ ಪರ್ಫಾರ್ಮೆನ್ಸ್ ಕೊಡಬೇಕು, ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಸಿಗಬೇಕು ಅಂತ. ಅದೂ ಯೂಟ್ಯೂಬಿಂದಲೇ ಸಾಧ್ಯವಾಯಿತು. ಯಾಕಂದರೆ ಅಲ್ಲಿ ಒಬ್ಬರು ಶೋಧನ್ ಸರ್ ಅಂತ ನನಗೆ ನನ್ನ ಯೂಟ್ಯೂಬ್ ವಿಡಿಯೋ ನೋಡಿ ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕಿದರು, ಕ್ಯಾನ್ ಯು ಕಮ್ ಆ್ಯಂಡ್ ಪರ್ಫಾರ್ಮ್ ಇನ್ ದುಬೈ ಅಂತ, ಫಾರ್ ಆ್ಯನ್ಯುವಲ್ ಡೇ ಆಫ್ ಜಿ ಎಸ್ ಬಿ ಸಭಾ. ಆಗ ಅವ್ರು ಹೇಳಿದ, ಅವರು ನಂದು ವಿಡಿಯೋ ನೋಡಿದ್ರು ಬಟ್ ಲೈವ್ ಪರ್ಫಾರ್ಮೆನ್ಸ್ ನೋಡಿರಲಿಲ್ಲ. ಸೊ ಹಿ ಹ್ಯಾಡ್ ಅ ಡೌಟ್, ಅಂದರೆ ಹೇಗೆ ನೋಡ್ತಾರೆ ಲೈವ್, ಹೇಗೆ ನೋಡ್ತಾರೆ, ಬಿಕಾಸ್ ರೆಕಾರ್ಡಿಂಗ್ ವಿಲ್ ನಾಟ್ ಬಿ ದ ಸೇಮ್ ಆ್ಯಸ್ ಅ ಲೈವ್ ಪರ್ಫಾರ್ಮೆನ್ಸ್.
ಅವರಿಗೆ ತುಂಬ ಇದು ಸಹ ಇತ್ತು, ಅಂದರೆ ಹೆದರಿಕೆನೂ ಇತ್ತು. ಅಲ್ಲಿ ಇಂಡಿಯಾದಿಂದ ಅಲ್ಲಿ ಕರೆದು ಅವರು ಅಷ್ಟು ಎಕ್ಸ್ಪೆನ್ಸ್ ಬೇರ್ ಮಾಡಿ ನಮ್ಮನ್ನು ಕರಿಬೇಕಲ್ವಾ, ನಮ್ಮ ಆರ್ಟಿಸ್ಟನ್ನು. ಅವರು ನನ್ನ ಬೇರೆ ಮ್ಯೂಸಿಷಿಯನ್ಸ್ ಇದ್ದಾರೆ, ಅವರಿಗೂ ಒಂದು ಸಜೆಷನ್ ಕೇಳಿದರು, ಅಂಜಲಿ ಹೇಗೆ ನುಡಿಸ್ತಾರೆ ಸ್ಯಾಕ್ಸೋಫೋನ್, ಅವಳನ್ನು ದುಬೈಗೆ ಕರ್ಕೊಂಡು ಹೋಗ್ಬೋದಾ, ಈ ಶಿ ಎಲಿಜಿಬಲ್ ಟು ಪ್ಲೇ ದೇರ್. ಆಗ ಅವ್ರು ಹೇಳಿದರು, ಹೌದು ನೀವೊಮ್ಮೆ ಕರೆದು ನೋಡಿ ಮತ್ತೆ ನೀವು ಹೇಳಿ ಅಂತ. ಹಾಗೆ ಅಲ್ಲಿ ಹೋದ್ಮೇಲೆ ಅವರು ಅವರೇನು ಜಾಸ್ತಿ ಹೊತ್ತೇ ತಗೊಳ್ಳಿಲ್ಲ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ. ಹೀ ಅವ್ರು ಹೇಳಿದರು, ನೀವು ಪರ್ಫಾರ್ಮ್ ಮಾಡಬೇಕು ಆ್ಯಂಡ್ ಒಳ್ಳೆ ಮಾಡಿ ನಡೆಸ್ಕೊಡ್ಬೇಕು ಕಾರ್ಯಕ್ರಮವನ್ನು ಅಂತ. ಅದೊಂದು ನನಗೆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿದ ಮೇಲೆ ಅಲ್ಲಿ ಒಂದು ಸಿಕ್ಕ ಒಂದು ರೆಸ್ಪಾನ್ಸ್ ಇದೆ ಅಲ್ವಾ, ನೀವು ಯಾವ ಸಾಂಗ್ ತಗೊಳ್ತೀರಾ ಎಲ್ಲ ಸಾಂಗಿಗೆ ಅವರು ಕುಣಿಯೋದು, ಮತ್ತೆ ರಿಕ್ವೆಸ್ಟ್ ಕೇಳೋದು, ನಾವಾಡುವ ನೋಡಿ ಕನ್ನಡ ಅಲ್ಲಿ ಅಂದ್ರೆ ಇಂಡಿಯನ್ಸ್ ಆಗ್ಲಿ ಕರ್ನಾಟಕದವರಾಗ್ಲಿ ಸೆಟಲ್ ಆಗಿರೋರಲ್ಲಿ ಇರ್ತಾರಲ್ವಾ ತುಂಬಾ ಜನ. ರಾಜ್ಕುಮಾರ್ ಫ್ಯಾನ್ಸ್ ತುಂಬಾ ಇದ್ರು. ಮತ್ತೆ ನೆಕ್ಸ್ಟ್ ಆ ಸಾಂಗ್ ಮಾನ ಹೋ ತುಂಬ್ಲೇ ಮಾಡ್ತೀರಾ ಅಥವಾ ಡಿವೋಷನಲ್ ಸಾಂಗ್ಸ್ ಕೇಳೋದು, ಅಂದ್ರೆ ಇಲ್ಲಿಯ ರೆಸ್ಪಾನ್ಸ್ ಮತ್ತೆ ಅಲ್ಲಿಯ ರೆಸ್ಪಾನ್ಸ್ ಕೇಳಿದ ಇದು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ. ಬಿಕಾಸ್ ಅಲ್ಲಿ ಅವರ ಟ್ಯಾಲೆಂಟ್ ಬಗ್ಗೆ ಕೊಡೋ ಒಂದು ರೆಸ್ಪೆಕ್ಟ್ ಆ್ಯಂಡ್ ಆರ್ಟಿಸ್ಟ್ಗೆ ಒಂದು ಕೊಡೋ ಗೌರವ ಇದೆ ಅಲ್ವಾ, ಅದು ತುಂಬ ಮೀರಿದ್ದು. ಅಂದರೆ ಅಲ್ಲಿ ನೀವು ಇಂಡಿಯನ್ಸ್ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡುವಾಗ ಅವರಿಗೊಂದು ತುಂಬ ಹೆಮ್ಮೆ, ನಮ್ಮ ಇಂಡಿಯನ್ ಬರ್ತಿದ್ದಾರೆ ಪರ್ಫಾರ್ಮ್ ಮಾಡಲಿಕ್ಕೆ ಅಂತ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಲ್ಲಿ ಅಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ. ಬಟ್ ತುಂಬ ವ್ಯಾಷಿಂಗ್ ರಾಕಿಂಗ್ ಪರ್ಫಾರ್ಮೆನ್ಸ್ ಆಯ್ತು ಅಲ್ಲಿ. ಅವರಿಗೂ ಇನ್ನೂ ಜಾಸ್ತಿ ಹೊತ್ತು ಕೊಡಬೇಕಂತ ತುಂಬ ಆಸೆ, ಬಟ್ ಅಲ್ಲಿ ಟೈಮ್ ರಿಸ್ಟ್ರಿಕ್ಷನ್ ತುಂಬ ಇದೆ. ಸೊ ವಿದಿನ್ ಟೂ ಅವರ್ಸ್ ಐ ಹ್ಯಾಡ್ ಟು ಎಂಡ್ ದ ಪ್ರೋಗ್ರಾಮ್. ಮತ್ತು ಅಲ್ಲಿ ಪ್ರೋಗ್ರಾಮ್ ಮುಗಿದ ತಕ್ಷಣ ನಮಗೆ ಒಂದು 1 ವೀಕ್ ಅಲ್ಲೇ ಇರಲಿಕ್ಕೆ ಹೇಳಿದರು. ಸೊ ಎವ್ರಿ ಒನ್ ಲೈಕ್ ಅವರಿಗೆ ತುಂಬ ಹೆಮ್ಮೆ ಅನಿಸಿ ನಮಗೆ ಊಟಕ್ಕೆ ಕರೆಯೋದು, ಆ ರೆಸ್ಪೆಕ್ಟ್ ಇದೆ ಅಲ್ವಾ, ಹಿಯರ್ ಇಟ್ ಈಸ್ ಮಿಸ್ಸಿಂಗ್ ಅನಿಸುತ್ತೆ ನನಗೆ ಇಂಡಿಯಾದಲ್ಲಿ. ಓಕೆ ಅಂಜಲಿ ಅವರೇ, ಇದರ ಬಗ್ಗೆ ಮಾತಾಡ್ತೇನೆ. ಅದಕ್ಕೂ ಮುನ್ನ ನಮ್ಮ ಒಂದು ನಿಮಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳ್ಪಟ್ಟೆ, ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ, ಕಲಾಕಣ್ಮಣಿ ಆಗಿರ್ಬೋದು, ಕಲಾಂಜಲಿ ಪ್ರಶಸ್ತಿ ಆಗಿರ್ಬೋದು, ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ. ಅವಾರ್ಡ್ಸ್ ತುಂಬ ಸಿಕ್ಕಿದೆ ಅಂದರೆ ನಾನೇ ನನ್ನ ಅವಾರ್ಡ್ಸ್ ಬಗ್ಗೆ ಹೇಳೋದು ನನಗೆ ಸರಿ ಅನಿಸಲ್ಲ, ಬಟ್ ಸ್ಟಿಲ್ ರಾಜ್ಯ ಪ್ರಶಸ್ತಿ, ಕಲಾಂಜಲಿ, ಶ್ರೀನಿಧಿ, ಮತ್ತು ತುಂಬ ಅವಾರ್ಡ್ಸ್ ಸಿಕ್ಕಿದೆ. ಬಟ್ ನನ್ನ ಪ್ರಕಾರ ಅವಾರ್ಡ್ಸ್ ಸಿಗುತ್ತೆ, ಹೇಗೂ ಸಿಗುತ್ತೆ. ಈಗೀಗ ಅವಾರ್ಡ್ಸ್ಗೆ ಬೆಲೆ ಇಲ್ಲ ಅನಿಸುತ್ತೆ ನನಗೆ, ಯಾಕಂದರೆ ತುಂಬ ಇನ್ಫ್ಲುಯೆನ್ಸ್ ನಡೀತಿದೆ. 15,000 ಕೊಟ್ಟರೆ ಅವಾರ್ಡ್ ಕೊಡ್ತಾರೆ, ಅದೆಲ್ಲ ನನಗೆ ತುಂಬ. ಅವಾರ್ಡ್ಸ್ ಇಸ್ ನಾಟ್ ಇಂಪಾರ್ಟೆಂಟ್, ಹಾರ್ಡ್ ವರ್ಕ್ ನೀವೇನು ಮಾಡ್ತೀರಾ ಅದು. ಈಗ ಏನೂ ಟ್ಯಾಲೆಂಟ್ ಇಲ್ಲದವರಿಗೂ ಅವಾರ್ಡ್ ಸಿಗುತ್ತೆ ಅಲ್ವಾ. ಓಕೆ, ಈಗ ನಿಮಗೆ ಅವಾರ್ಡ್ ಅಂತ ಹೇಳಿದ್ರೆ, ನೀವು ಅವಾರ್ಡ್ ನಿಮಗೆ ಇಷ್ಟ ಇಲ್ಲ ಅಂತ, ಆದರೂ ನಿಮಗೆ ಅವಾರ್ಡ್ ಒಂದು ಮೊದಲ ಬಾರಿಗೆ ಸಿಕ್ಕಿದ್ದಿರ್ಬೋದು, ಅದರ ಬಗ್ಗೆ ಏನು ಹೇಳ್ತೀರಿ? ಯಾವ ಪ್ರಶಸ್ತಿ, ಯಾವ ಸ್ಟೇಜಲ್ಲಿ ನಿಮಗೆ ಸಿಕ್ಕಿತ್ತು? ನನಗೆ ಫಸ್ಟ್ ಸಿಕ್ಕ ಅವಾರ್ಡ್ ಅಂದರೆ ರಾಜ್ಯ ಪ್ರಶಸ್ತಿ, ಸ್ಟೇಟ್ ಅವಾರ್ಡ್ ಸಿಕ್ಕಿತ್ತು. ಅದು ಹಂಸರಾಜ್ ಭಾರದ್ವಾಜ್ ಇದ್ದಾರಲ್ವಾ, ಅವರು ಕೊಟ್ಟಿದ್ರು ನಮ್ಮ ಗವರ್ನರ್ 2010. ತುಂಬ ಹೆಮ್ಮೆ ಅನಿಸಿತು, ತುಂಬ ಅಂದರೆ ಸ್ಟೇಟ್ ಅವಾರ್ಡ್ ಅಲ್ವಾ, ಹೌದು ಆಬ್ವಿಯಸ್ಲಿ ತುಂಬ ಖುಷಿ ಆಯಿತು. 10th standard ಅಷ್ಟು ಬೇಗ ಸ್ಟೇಟ್ ಅವಾರ್ಡ್ ಗಳಿಸಿದ್ದು ಕಷ್ಟ. ಹೌದು. ಓಕೆ ಅಂಜಲಿ ಅವರೇ, ಈಗ ಎಜುಕೇಷನ್ ಫೀಲ್ಡಿಗೂ ಹಾಗೆ ಒಂದು ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಎಷ್ಟು ಕಷ್ಟ? ತುಂಬ ಜನರ ಮೆಂಟಾಲಿಟಿ ಏನಂದರೆ ಎಜುಕೇಷನ್ ಜೊತೆ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ನಾವು ಬ್ಯಾಲೆನ್ಸ್ ಮಾಡಿ ಹೋಗೋಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ಏನಂದರೆ ನನಗೆ ಏನನ್ಸುತ್ತೆ ಅಂದರೆ ನೀವು ಒಂದು ಕೋಕರಿಕ್ಯುಲರ್ ಆ್ಯಕ್ಟಿವಿಟಿ ಅಲ್ಲಿ ಆ್ಯಕ್ಟಿವ್ ಆಗಿದ್ರೆ, ಮೇ ಬಿ ಇಟ್ಸ್ ಸಂಗೀತ, ಮ್ಯೂಸಿಕ್, ಡ್ಯಾನ್ಸ್, ಯಾವುದ್ರಲ್ಲಾದರೂ ಆ್ಯಕ್ಟಿವ್ ಆಗಿದ್ರೆ ನಿಮಗೆ ಅದು ರಿಲ್ಯಾಕ್ಸೇಷನ್, ಆ ರಿಲ್ಯಾಕ್ಸೇಷನ್ ಇದಲ್ಲ ನಿಮಗೆ ಎಜುಕೇಷನಲ್ಲೂ ಹೆಲ್ಪ್ ಮಾಡುತ್ತೆ. ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆದಾಗ ಇನ್ನೂ ನಿಮಗೆ ಅದು ಗ್ರಾಸ್ಪಿಂಗ್ ಪವರ್ ಆಗಲಿ ಜಾಸ್ತಿ ಆಗುತ್ತೆ ಅಂತ ನನ್ನ ಪ್ರಕಾರ. ಯಾಕಂದರೆ ತುಂಬ ಜನ ಇದ್ದಾರೆ ಈಗ ವಯೋಲಿನಿಸ್ಟ್, ದೊಡ್ಡ ದೊಡ್ಡ ವಯೋಲಿನಿಸ್ಟ್ ಆಗಲಿ, ಅವರೆಲ್ಲ ಎಜುಕೇಷನಲ್ಲಿ ಕೂಡ ಹೈಲಿ ಕ್ವಾಲಿಫೈಡ್ ಅವರು. ಈಗೀಗ ಏನಂದರೆ ಅಪ್ಪ ಅಮ್ಮ ಅವರ ಮಕ್ಕಳಿಗೆ 10th standard ಬಂದ ತಕ್ಷಣ ಅವ್ರು ಯಾವುದರಲ್ಲಿ ಇದ್ದರು, ಈಗ ಡ್ಯಾನ್ಸ್ ಮಾಡ್ತಾ ಇದ್ಲ ಅನ್ಸುತ್ತೆ ಇರಲಿ ಅಥವಾ ಮ್ಯೂಸಿಕಲ್ಲಿ ಇರಲಿ, 10th standard ಬಂದ ಕೂಡಲೇ ಅವ್ರು ಹೇಳ್ತಾರೆ ಬೇಡ ಫುಲ್ ಇದರಲ್ಲಿ ಎಜುಕೇಷನ್ ಕಾನ್ಸಂಟ್ರೇಷನ್ ಕೊಡು, ಅದನ್ನು ಮುಂದುವರಿಸಬೇಡ ಹಾಗೆ. ಬಟ್ ನನ್ನ ಅಪ್ಪ ಅಮ್ಮ ಹಾಗಿಲ್ಲ, ಅವರು ನನಗೆ ಎಜುಕೇಷನ್ನಲ್ಲಿ ಯಾವ ಟೈಮಲ್ಲೂ ನನಗೆ ನೀನು ಇದು ಸ್ಟಾಪ್ ಮಾಡು ಅಂತ ಹೇಳಿಲ್ಲ.
ನನಗೆ ನಾಳೆ ಮಿಡ್ ಟರ್ಮ್ ಎಕ್ಸಾಮ್ ಆದರೆ ಇವತ್ತು ಕೂಡ ನಾನು ಪ್ರೋಗ್ರಾಮ್ ಕೊಟ್ಟಿರೋದಿದೆ. ಬಟ್ ನನಗೆ ಅದು ಅದು ಸಹ ಒಂದು ಇದಲ್ವಾ, ಅಂದರೆ ಅಚೀವ್ಮೆಂಟೇ. ನೀವು ಖಾಲಿ ಬುಕ್ಕನ್ನು ಓದಿ ಎಕ್ಸಾಮ್ ಪಾಸ್ ಆಗೋದಕ್ಕಿಂತ ಮುಂಚಿನ ದಿನ ನೀವು ಶ್ರಮಪಟ್ಟು, ಐ ಮೀನ್ ಬೇರೆ ಪ್ರೋಗ್ರಾಮ್ ಹೋಗಿ ಮತ್ತೆ ನೀವು ಪಾಸ್ ಆದರೆ ಅದೊಂದು ಎಕ್ಸ್ಟ್ರಾ ಆ್ಯಡಿಂಗ್ ಪ್ಲಸ್ ಪಾಯಿಂಟ್ ಅಲ್ವಾ. ನನ್ನ ಸೇಂಟ್ ಸಿಲೀಸ್ ಟೀಚರ್ಸ್ ಆಗಲಿ, ಪಿ ಪಿ ಸಿ ಟೀಚರ್ಸ್ ಆಗಲಿ, ನಿಟ್ಟೆ ಟೀಚರ್ಸ್ ಆಗಲಿ, ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಯಾವತ್ತೂ ನನಗೆ ನೀನು ಎಕ್ಸಾಮ್ ಮಾತ್ರ ಇದು ಮಾಡಬೇಕು, ಸ್ಯಾಕ್ಸೋಫೋನ್ ಪ್ರೋಗ್ರಾಮ್ಗೆ ಹೋಗಬೇಡ ಅನ್ನಲೇ ಇಲ್ಲ. ನನಗೋಸ್ಕರ ಕೆಲವೊಮ್ಮೆ ಇಂಟರ್ನಲ್ಸ್ ನನಗೋಸ್ಕರ ಸಪ್ರೇಟಾಗಿ ಇಡ್ತಿದ್ರು ಪ್ರೋಗ್ರಾಮ್ಗೆ ಹೋಗುವಂತ. ಸೊ ನಾನು ಯಾವತ್ತೂ ನನ್ನ ಸ್ಯಾಕ್ಸೋಫೋನ್ ಫೀಲ್ಡಿಗೆ ಬ್ರೇಕೇ ಕೊಡಲಿಲ್ಲ. ಓಕೆ ಓಕೆ ಅಂಜಲಿ ಅವರೇ, ಈಗ ಕಲಿಯೋ ಮಕ್ಕಳಿಗೆ ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಅದೇ ಮೈಂಡ್ ಸೆಟ್ಗೆ ಬಂದಿದ್ದಾರೆ. ಸೊ ಈ ಒಂದು ಎಜುಕೇಷನ್ ಜೊತೆಗೆ ಯಾವುದೇ ಒಂದು ಆರ್ಟ್ ಫಾರ್ಮನ್ನು ಮಕ್ಕಳು ಚೂಸ್ ಮಾಡ್ಬೋದು. ಸೊ ಇದರ ಬಗ್ಗೆ ಏನು ಹೇಳ್ತೀರಿ ಅಂದರೆ ಮಕ್ಕಳಿಗೆ ಏನು ಹೇಳ್ತೀರಿ? ಈಗೀಗ ಅಂದರೆ ಕಲೆಯಲ್ಲಿ ಆಸಕ್ತಿ ಇರುವ ಮಕ್ಕಳು ತುಂಬ ಕಮ್ಮಿ ಆಗಿದ್ದಾರೆ, ಯಾಕಂದರೆ ಈಗ ಮೊಬೈಲ್ ಬಂದಿದೆ. ಹೌದು. ಆ್ಯಂಡ್ ಎಜುಕೇಷನಲ್ಲಿ ತುಂಬ ಕಾಂಪಿಟೀಷನ್ ಇದೆ. ಆ್ಯಂಡ್ ಆ ಹೆದರಿಕೆಯಲ್ಲಿ ಅವ್ರು ಏನು ಅನಿಸ್ತಾರೆ, ಮಕ್ಕಳು ಏನು ಅವರಿಗೆ ಫೀಲ್ ಆಗುತ್ತೆ ಅಂದರೆ ನಾವು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಹೋದರೆ ಇದರಲ್ಲಿ ನಾವು ಹಿಂದೆ ಬೀಳ್ತೇವೆ ಅಂತ. ತುಂಬ ಒಂದು 95% ಸ್ಟೂಡೆಂಟ್ಸ್ ಮೆಂಟಾಲಿಟಿ ಆಗಿದೆ ಈಗ. ಆ್ಯಂಡ್ ಅವರಿಗೆ ಆಸಕ್ತಿನೇ ಇರಲ್ಲ. ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನಾನೇನು ಹೇಳ್ತೀನಂದರೆ, ಈ ಕಲೆಯೆಲ್ಲ ಉಳಿಬೇಕಾದ್ರೆ ಅವರು ಇದರಲ್ಲೂ ತಮ್ಮನ್ನು ತೊಡಗಿಸ್ಕೊಳ್ಬೇಕು. ಕಲೆಯು ಎನ್ರಿಚ್ ಆಗುತ್ತೆ, ಆ್ಯಂಡ್ ನಮ್ಮ ಕರಾವಳಿಯಿಂದ ತುಂಬ ಕಲಾವಿದರು ಮೇಲೆ ಬರಬೇಕು ಅಂತ. ಓಕೆ, ಈಗ ಅಂಜಲಿ ಅವರೇ, ನಿಮ್ಮ ಒಂದು ಎಜುಕೇಷನ್ ಜೊತೆಗೆ ನೀವು ಈ ಕ್ಷೇತ್ರದಲ್ಲಿ ಮುಂದುವರಿದ್ರಿ ಅಂತ ಹೇಳಿದ್ರಿ, ನಿಮಗೆ ಯಾವುದೇ ಥರದ ಒಂದು ಪ್ರಾಬ್ಲಮ್ ಆಗಲಿಲ್ಲ ಅಂತ ಹೇಳ್ತೀರಿ. ಸೊ ಈಗ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡುವವರಿಗೆ ಪೇರೆಂಟ್ಸ್ ಸಪೋರ್ಟ್ ಎಷ್ಟು ಬೇಕು, ಅಥವಾ ಅದೊಂದು ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅಂದರೆ ಪೇರೆಂಟ್ಸಿಗೆ ಏನು ಹೇಳ್ತಾರೆ ಅಂದರೆ ಸ್ಟ್ರೆಸ್ ಬೇಡ, ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡು, ಯಾವುದೇ ಒಂದು ಮಕ್ಕಳಲ್ಲಿ ಕಲೆ ಇದ್ದರೂ ಕೂಡ ಬೇಡ ಅಂತ ಹಿಂಜರಿತಾರೆ, ಅದಕ್ಕೆ ಏನು ಹೇಳ್ತೀರಿ? ಪೇರೆಂಟ್ಸ್ ಮೇಯ್ನಾಗಿ ಮಕ್ಕಳನ್ನು ಸಪೋರ್ಟ್ ಮಾಡಬೇಕಾದದ್ದು ಪೇರೆಂಟ್ಸ್. ಹೌದು, ನನ್ನ ಅಪ್ಪ ಅಮ್ಮ ಮಾಡ್ತಾ ಬಂದಿದ್ದಾರೆ. ಎಲ್ಲ ಪೇರೆಂಟ್ಸ್ಗೂ ಅದೇ ನಾನು ಹೇಳಿಕ್ ಬಯಸ್ತೀನಿ, ನಿಮ್ಮ ಮಕ್ಕಳಿಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ಅವರಿಗೆ ಮುಂದುವರಿಸ್ಲಿಕ್ಕೆ ಬಿಡಿ. ಆ್ಯಂಡ್ ಅವ್ರಿಗೆ ಏನಾದರೂ ಒಂದು ಪ್ಯಾಷನ್ ಇದ್ದರೆ ಅದನ್ನೇ, ಅವರಿಗೆ ಫುಲ್ ಟೈಮ್ ಮಾಡಬೇಕಂತ ಆಸೆ ಇದ್ದರೆ ಅದನ್ನೇ ಮಾಡಲಿಕ್ಕೆ ಹೇಳಿ. ನೀನು ಡಾಕ್ಟರ್ ಆಗಬೇಕು, ನೀನು ಲಾಯರ್ ಆಗಬೇಕು ಅಂತ ಫೋರ್ಸ್ ಮಾಡಬಾರ್ದು. ಯಾಕಂದರೆ ಅವರಿಗೆ ಯಾವುದ್ರಲ್ಲಿ ಖುಷಿ ಇದೆ ಅದರಲ್ಲೇ ಅವ್ರು ಮುಂದುವರಿಸಿದರೆ ಇನ್ನೂ ಅವರು ಅದರಲ್ಲಿ ಅಚೀವ್ಮೆಂಟ್ ಬೆಳವಣಿಗೆ ಬರುತ್ತೆ. ಫೋರ್ಸ್ಫುಲ್ಲಿ ಒಂದು ಫೀಲ್ಡಿಗೆ ಹಾಕಿದರೆ ಅವರು ಮನಸ್ಸಿಲ್ಲದೆ ಮಾಡ್ತಾರೆ, ಅದೇ ಲೆವೆಲಲ್ಲಿ ಉಳಿತಾರೆ. ಸೊ ನಾನು ಅದೇ ಹೇಳೋದು, ನಾನು ಸಹ ನನ್ನ ಐ ಟಿ ಫೀಲ್ಡ್ ಬಿಟ್ಟು ಮ್ಯೂಸಿಕ್ಕಿಗೆ ಬಂದಿದ್ದೇನೆ, ಸ್ಟ್ರಗಲ್ ಮಾಡ್ತಾ ಇದ್ದೇನೆ. ಬಟ್ ಇಫ್ ಯು ಸ್ಟ್ರಗಲ್ ಒಂದಿನ ಆದರೂ ಅದಕ್ಕೆ ಒಂದು ಫಲ ಸಿಕ್ಕೇ ಸಿಗತ್ತೆ ಅಂತ ನನ್ನ ನಂಬಿಕೆ. ಓಕೆ ಅಂಜಲಿ ಅವರೇ, ಈಗ ನಿಮ್ಮ ಮುಂದೆ ಏನು ಪ್ಲ್ಯಾನ್ಸ್ ಇದೆ, ಒಂದು ಫ್ಯೂಚರ್ ಆಗಿರ್ಬೋದು, ಅಥವಾ ಈಗ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಂತ ಆಯಿತು, ಅಥವಾ ದುಬೈಯಲ್ಲಿ ಶೋ ಕೊಟ್ರಿ, ಮುಂದೆ ನಿಮ್ಮ ಏನು ಏಮಿ? ತುಂಬ ಡಿಫ್ರೆಂಟ್ ಜನರ್ಸ್ ಪ್ರಾಕ್ಟೀಸ್ ಮಾಡೋದು ಹಾಗೂ ವೆಸ್ಟರ್ನನ್ನು ಅಳವಡಿಸ್ಕೊಳ್ಬೇಕಂತ ತುಂಬ ಆಸೆ. ಜಾಜ್ ಕಲಿಬೇಕು, ಬ್ಲೂಸ್ ಕಲಿಬೇಕು, ಫಂಕ್ಸ್ ಕಲಿಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ, ಫ್ಯೂಚರಲ್ಲಿ ನನಗೆ ಅಂಥ ಆಪರ್ಚುನಿಟಿ ಸಿಕ್ಕರೆ ನಾನು ಖಂಡಿತ ಕಲಿತೇನೆ. ಬಟ್ ಇದನ್ನು ಮ್ಯೂಸಿಕ್ ಅಂತೂ ನಾನು ಯಾವತ್ತೂ ಬಿಡಲ್ಲ. ಆ್ಯಂಡ್ ಜನ್ರಲಿ ಏನಂದರೆ, ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಟ್ಯಾಲೆಂಟ್ ಇರಲಿ ಅದನ್ನು ಮುಂದುವರಿಸೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ವಾಂಟ್ ದ್ಯಾಟ್. ಎಲ್ಲ ಹೆಣ್ಮಕ್ಳಿಗೂ ಅದು ಒಂದು ಫ್ರೀಡಮ್ ಬೇಕು, ಅವರ ಟ್ಯಾಲೆಂಟನ್ನು ಮುಂದುವರಿಸೋ. ಈವನ್ ಇಫ್ ಇಟ್ಸ್ ಆಫ್ಟರ್ ಮ್ಯಾರೇಜ್, ಅವರಿಗೊಂದು ಅಂಥದ್ದೇ ಫ್ಯಾಮಿಲಿ ಸಪೋರ್ಟ್ ಸಿಗಬೇಕು. ಅವ್ರ ಅಪ್ಪ ಅಮ್ಮ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಈವನ್ ಆಫ್ಟರ್ ಮ್ಯಾರೇಜ್ ಅದೇ ಸಪೋರ್ಟ್ ಸಿಗಬೇಕು. ಒಂದು ಹೆಣ್ಮಕ್ಳಿಗೂ ಅಚೀವ್ ಮಾಡಬೇಕಂತ ತುಂಬ ಆಸೆ ಇರುತ್ತೆ. ದೇ ಡ್ರೀಮ್ ಶುಡ್ ನಾಟ್ ಫಾಲ್. ಅದೇ ಅದೇ ನನಗೆ ಇನ್ನು ಮುಂಬೈಯಲ್ಲಿ ಸೆಟ್ಲ್ ಆಗಬೇಕಂತ ತುಂಬ ಆಸೆ ಇದೆ. ಬಾಲಿವುಡಲ್ಲಿ ಪ್ಲೇ ಮಾಡಬೇಕಂತ ತುಂಬ ಆಸೆ ಇದೆ. ಆ್ಯಂಡ್ ಯಾವುದಾದ್ರೂ ಅಂದರೆ ಪದ್ಮಭೂಷಣ ಅವಾರ್ಡ್ ಅಂಥದ್ದು ಪಡೆಯೋಕೆ ಆಸೆ ಇದೆ. ನಿಮ್ಮ ಎಲ್ಲ ಆಸೆಗಳು ನೆರವೇರಿಸ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಓಕೆ ಅಂಜಲಿ ಅವರೇ, ಈ ನಿಮ್ಮ ಸಾಧನೆ ಒಂದು ಜರ್ನಿಯಲ್ಲಿ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ನನ್ನ ಜರ್ನಿಯಲ್ಲಿ ನಾನು ಮೊದಲಿಗೆ ನನ್ನ ಗುರುಗಳಿಗೆ ಥ್ಯಾಂಕ್ಸ್ ಹೇಳಬೇಕನ್ಸ್ತೇನೆ. ಯಾಕಂದರೆ ಒಬ್ಬರು ಗುರುಗಳು ಒಳ್ಳೆಯವರಾಗಿದ್ದರೆ ನೀವು ನಿಮ್ಮ ಕಲೆಯಲ್ಲೂ ಮುಂದೆ ಬರ್ತೀರಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ.
ಅವರು ಎಲ್ಲಾದರೂ ಕೈ ಬಿಟ್ಟಿದ್ದಿದ್ರೆ ನಾನು ಇಲ್ಲಿವರೆಗೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ಅಷ್ಟು ಚಿಕ್ಕವಳಿದ್ದಾಗ ಅಷ್ಟು ಪೇಷನ್ಸಲ್ಲಿ ನನ್ನನ್ನು ಹ್ಯಾಂಡಲ್ ಮಾಡಿ ಆ ಒಂದು ಇನ್ಸ್ಟ್ರೂಮೆಂಟನ್ನು ಪೂರ್ಣ ರೀತಿಯಾಗಿ ನನಗೆ ಒಂದು ಕಲಿಸ್ಕೊಡೋದಂದರೆ ತುಂಬ ದೊಡ್ಡ ಹ್ಯಾಟ್ಸ್ ಆಫ್ ಮಾಡಬೇಕು ನನ್ನ ಗುರುಗಳಿಗೆ. ಅವರು ಅವರ ಒಂದು ಪೇಷನ್ಸ್ ಮತ್ತು ಅವರ ಒಂದು ತಮ್ಮದೇ ಒಂದು ಮಗಳಿಗೆ ಹೇಳಿಕೊಡೋ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ನನಗೆ ಸ್ಯಾಕ್ಸೋಫೋನನ್ನು. ಆ ಫೌಂಡೇಶನ್ ಇದೆ ಅಲ್ವಾ, ಸ್ಟ್ರಾಂಗ್ ಆಗಿತ್ತು ಅವ್ರು ಕಲಿಸ್ಕೊಡುವಂಥ ಶೈಲಿ, ಅವರ ಒಂದು ತಾಳ್ಮೆ, ಅದು ಮೆಚ್ಚಬೇಕು ತುಂಬ. ಅಂದರೆ ನಾನು ಎಷ್ಟು ತಪ್ಪು ಮಾಡಿದರೂ ಅದನ್ನ ಬೈತಿರಲಿಲ್ಲ, ಒಂದು ದಿನವೂ ನಂಗೆ ಬೈರಲಿಲ್ಲ ಅವರು. ಯಾಕೆ ಹಾಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಯಾವತ್ತೂ ಹೇಳಿಲ್ಲ. ಇಲ್ಲ ಅಲ್ಲ, ನೀನು ಇನ್ನೊಮ್ಮೆ ಟ್ರೈ ಮಾಡು, ಚೆನ್ನಾಗಿ ಬರುತ್ತೆ ನೋಡು. ಹಾಗೆ ತುಂಬ ಸಹನೀಯ ರೀತಿಯಲ್ಲಿ ಅವರೊಂದು ಹೇಳಿಕೊಟ್ಟಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನನ್ನ ಅಜ್ಜಿ, ಅವರು ಸ್ಯಾಕ್ಸೋಫೋನ್ ಕಲಿ ಅಂದಿದ್ದಕ್ಕೆ ನಾನು ಸ್ಯಾಕ್ಸೋಫೋನಲ್ಲಿ ಇದ್ದೇನೆ. ಓಕೆ. ಎಲ್ಲಾದರೂ ಅವರು ಆ ಸ್ಯಾಕ್ಸೋಫೋನ್ ನೀನು ಕಲಿ ಅಂತ ಹೇಳಿರಲಿಲ್ಲ ಅಂದರೆ ನಾನು ಈ ಸ್ಯಾಕ್ಸೋಫೋನ್ ಫೀಲ್ಡಿಗೆ ಬರೋದೊಂದು ಕನಸೇ ಆಗಿರ್ತಿತ್ತು. ಆ್ಯಂಡ್ ನನ್ನ ಅಪ್ಪ ಅಮ್ಮ, ಅವರು ಅವರದ್ದು ತುಂಬ ಇದಿದೆ, ಏನಂದರೆ ಶ್ರಮ ಇದೆ. ಅವ್ರು ಎಲ್ಲಿ ನಾನು ಪ್ರೋಗ್ರಾಮ್ ಕೊಟ್ಟರು ನನ್ನ ಅಮ್ಮ ನನ್ನ ಜೊತೆ ಬರ್ತಿದ್ರು. ಒಂದು ಪ್ರೋಗ್ರಾಮ್ಗೂ ಅವರು ಬರದೇ ಇರಲಿಲ್ಲ. ಚಿಕ್ಕಂದಿನಿಂದ ನಾನು ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇನೆ, ಮೋಸ್ಟ್ ಪ್ರೊಬೇಬ್ಲಿ ನಾನು 3000 ಪರ್ಫಾರ್ಮೆನ್ಸ್ ಕೊಟ್ಟಿರ್ಬೋದು. ಎಲ್ಲದಕ್ಕೂ ನನ್ನ ಅಮ್ಮ ನನ್ನ ಜೊತೆ ಬಂದಿದ್ದಾರೆ. ನನ್ನ ಅಪ್ಪ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಅಮ್ಮನಿಗೆ. ಐ ಗಾಟ್ ಮೈ ಸಚ್ ಗಾಟ್ ಸಚ್ ಪೇರೆಂಟ್ಸ್. ಆ್ಯಂಡ್ ನನ್ನ ತಮ್ಮನೂ ನನಗೆ ತುಂಬ ಸಪೋರ್ಟ್ ಮಾಡ್ತಾನೆ. ಇಷ್ಟು ಜನರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಓಕೆ ಅಂಜಲಿ ಅವರೇ, ನೀವು ನುಡಿಸಿದಂಥ ಹಾಡನ್ನು ಒಂದು ಕೇಳ್ಕೊಂಬರೋಣ. ಯೂಟ್ಯೂಬ್ ಚಾನೆಲಲ್ಲಿ 6 million ವ್ಯೂವನ್ನು ಕ್ರಾಸ್ ಮಾಡಿರುವಂಥ ಹಾಡು ಮೇ ತೆನು ಸಮಜಾವ, ಈ ಹಾಡನ್ನು ಕೇಳ್ಕೊಂಬರೋಣ.
ಎಸ್ ವೀಕ್ಷಕರೇ, ಅಂಜಲಿ ಶಾನ್ಭೋಗ್ ಅವರು ನುಡಿಸಿದಂಥ ಅದ್ಭುತವಾದ ಸೆಕ್ಸೋಫೋನ್ ಇನ್ಸ್ಟ್ರೂಮೆಂಟಲ್ ವಿಡಿಯೋನ ನೋಡ್ಕೊಂಬಂದ್ವಿ. ಓಕೆ ಅಂಜಲಿ ಅವರೇ, ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಕಲಾ ಸಾಧನೆಯ ಬಗ್ಗೆ ನಮಗೂ ಹಾಗೂ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಂಜಲಿ ಶಾನ್ಭೋಗ್ ಅವರು ತಮ್ಮ ಕಲಾ ಸಾಧನೆ ಹಾಗೂ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮುಂದಿನ ವಾರ ಮತ್ತೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೇನೆ. ಅಲ್ಲಿಯವರೆಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವರ್ಲ್ಡ್ 24/7.